ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕೋರ ಬಂದಿನಿ ಒಂದು ಹೊಸ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಶನ್ ಜೊತೆ. ಹೌದು ಸ್ನೇಹಿತರೆ, ತಮ್ಮನೇಲಿ ನೋಡಿ ಸರಿ ಇದೆ. ಏನು ಎದುರುಗಡೆ ಎರಡು ಮನೆ ನೋಡ್ತಾ ಇದ್ರೆ ಇವೆರಡೂ ಕೂಡ 900,000 ರೆಡಿ ಆಗ್ತಿರುವಂಥ ಮನೆ, ಎಂಡ್ ಟು ಎಂಡ್ ಕಾಂಟ್ರಾಕ್ಟ್ ಕೊಟ್ಟಿರುವಂಥದ್ದು. ನಾನು ಯಾಕೆ ಈ ಮನೇನ ನಿಮಗೆ ತೋರಿಸ್ತಿದ್ದೀನಿ ಅಂತಂದರೆ, ನೀವು ಎಲ್ಲರೂ ಅಂದ್ಕೊಂಡಿರ್ತಾರೆ ಒಂದು ಮನೆ ಕಟ್ಟಬೇಕಂತ 20 ಲಕ್ಷ ಬೇಕು, 30 ಲಕ್ಷ ಬೇಕು, 40 ಲಕ್ಷ ಬೇಕು. ಸ್ನೇಹಿತರೆ, ಹಾಗಿಲ್ಲ. ಒಂದು ಫ್ಯಾಮಿಲಿ ಉಳಿಯುವಂಥ, ಒಂದು ಬೇಸಿಕ್ ಅಮ್ಯುನಿಟೀಸ್ ಇರುವಂತಹ, ಬೇಸಿಕ್ ನೀಡ್ಸ್ಗೆ ರೆಡಿ ಆಗುವಂಥ ಒಂದು ಮನೆ ಆಬ್ವಿಯಸ್ಲಿ 900,000 ಕಟ್ಬೋದು. ಅದು ಕೂಡ ಕಾಂಟ್ರಾಕ್ಟ್ ಕೊಟ್ಟಿರೋದು. ಸೆಲ್ಫ್ ಇದ್ರ ಮೂಲಕ ಕಟ್ಟಿದ್ರೆ ಆಬ್ವಿಯಸ್ಲಿ ಇದನ್ನು ಇನ್ನೂ ಕೂಡ ಕಡಿಮೆ ಕಟ್ಟಬಹುದು. ಇಲ್ಲಿ ಮೇನ್ ಮ್ಯಾಟರ್ ಆಗುವಂಥದ್ದು ಏರಿಯಾ. ಹೌದು ಸ್ನೇಹಿತರೆ, ಇವೆರಡೂ ಮನೆಗಳು 450 ಸ್ಕ್ವೇರ್ ಫೀಟಲ್ಲಿ ರೆಡಿ ಆಗಿರುವಂಥದ್ದು. ಕೇವಲ 450 ಸ್ಕ್ವೇರ್ ಫೀಟಲ್ಲಿ ರೆಡಿ ಆಗಿರೋದ್ರಿಂದ ಇವು ಈ ಬೆಲೆಗೆ ಬರ್ತಾ ಇದೆ ಅಂತ. ಡಿಸ್ಕೌಂಟ್ ಏನಿಲ್ಲ, ಆ ಬೆಲೆಗೆ ಬರ್ತಾ ಇರೋದು ಆ ಜಾಗದ ವಿಚಾರ. ಹಾಗಾದರೆ ಈತ 450 ಸ್ಕ್ವೇರ್ ಫೀಟ್ ಮನೆಯಲ್ಲಿ ಉಳ್ಕೊಬೋದಾ, ನಮಗೆ ಸಫಿಷಿಯಂಟ್ ಇರುತ್ತಾ? ಬರೀ ತೋರಿಸ್ತೀನಿ ಒಳಗಡೆ ನೋಡಿ. ಮೊದಲನೇದಾಗಿ ಬರುವಂಥದ್ದು ಹಾಲ್. ಓಕೆ, ಇದು ಮೋಲ್ಡಿಂಗ್ ನಡೀತಾ ಇದೆ ಅವಾಗ. ಈ ಹಾಲ್ ನೋಡ್ಬೋದು ನೀವು, ನಿಮಗೆ 10 ಫೀಟ್ಗೆ ಹತ್ತಿರ 15 ಫೀಟ್ ತನಕ ಇದೆ. 10 ಫೀಟ್ಗೆ 15 ಫೀಟ್, ಓಕೆನಾ? ಸೊ ಇದು ತುಂಬ ಸಫಿಷಿಯಂಟ್ ಆಗಿದೆ. ಆರಾಮಾಗಿ ಒಂದು ಟಿ ವಿ ಇಟ್ಕೊಂಡಿರುವಂಥದ್ದು, ಒಂದು ಸೋಫಾ ಹಾಕೊಬೋದು. ಇನ್ನು ಇದು ಕಿಚನ್. ಕಿಚನ್ ನಿಮಗೆ 8 ಫೀಟ್ಗೆ ನಿಮಗೆ ಹತ್ತಿರ 15 ಫೀಟ್ ಬರ್ತಾ ಇದೆ. ಇದು ಕೂಡ ಅಷ್ಟೇ, ಸಜ್ಜಾ ಮಾಡಿದ್ದಾರೆ ಮೇಲ್ಗಡೆ. ಓಕೆ, ಸೊ ಸೈಡಲ್ಲಿ ನೋಡಿ, ಇಲ್ಲಿ ನೀವು ಆರಾಮಾಗಿ ಒಂದು ಎಲ್ ಶೇಪ್ ಕಿಚನನ್ನು ಆರಾಮಾಗಿ ಮಾಡ್ಕೊಬೋದು, ಏನು ತೊಂದರೆ ಇಲ್ಲ. ಜೊತೆಲಿ ಲೆಫ್ಟ್ ಸೈಡಲ್ಲಿ ಡೈನಿಂಗ್ ಮಾಡ್ಕೊಬೋದು, ಪೂಜಾ ಮಾಡ್ಕೊಬೋದು, ಎರಡನ್ನೂ ಕೂಡ ಮಾಡ್ಕೊಬೋದು. ಹೈಟ್ ನೋಡಿ, ಹೈಟ್ ಕೂಡ ಅಷ್ಟೇ, ಒಳ್ಳೆ ಹೈಟ್ ಮಾಡಿದ್ದಾರೆ. 10 ಫೀಟ್ ಹೈಟ್ ಮಾಡಿದ್ದಾರೆ. ಸಫಕೇಷನ್ ಆಗೋ ಥರ ಏನೂ ಮಾಡಿಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೆಕ್ಸ್ಟ್ ಬರುವಂಥದ್ದು ಟಾಯ್ಲೆಟ್. ದೊಡ್ಡ ದೊಡ್ಡ ಮನೆಗಳಲ್ಲೇ ಚಿಕ್ಕ ಚಿಕ್ಕ ಟಾಯ್ಲೆಟ್ ಇರುತ್ತೆ. ಇಲ್ಲಿ ನೋಡಿ, 4 ಫೀಟ್ಗೆ ಅಪ್ ಟು 7 ಫೀಟ್, 4x7 ಇದೆ ಇಲ್ಲಿ ನೋಡಿ. ಹತ್ತತ್ರ 4 ಫೀಟು 7 ಫೀಟು, ಜೊತೆಯಲ್ಲಿ ಕರೆಕ್ಟಾಗಿ ಹೈಟು. ಇನ್ನೊಂದೇನು ಗೊತ್ತಾ, ಮೇಲ್ಗಡೆ ಸ್ಟೋರೇಜ್ ಮಾಡ್ಕೊಬೋದು. ಓಕೆ, ಪಕ್ಕದ ಮನೇಲಿ ಮಾಡಿದ್ದಾರೆ ಸ್ಟೋರೇಜು, ಅಲ್ಲೂ ತೋರಿಸ್ತೀನಿ ನಾನು ನಿಮಗೆ. ಗೋಡೆಗಳನ್ನು, ಇಂಟರ್ನಲ್ಸ್ ವಿಂಡೋ, ಇದು ಗೋಡೆಗಳನ್ನು 4 ಇಂಚಲ್ಲಿ ಕಟ್ಟಿರೋದು. ಓಕೆ, ಒಂದು ಪ್ರಾಪರ್ ಪ್ಲಾನಿಂಗ್ ಬೇಕು ಇದಕ್ಕೆ. ನಿಜವಾಗ್ಲೂ ಹೇಳ್ತೀನಿ, ಪ್ರಾಪರ್ ಪ್ಲಾನಿಂಗ್ ಬೇಕು. ಈ ರೂಮ್ ನಿಮಗೆ 10x10 ರೂಮ್ ಬರ್ತಾ ಇರುವಂಥದ್ದು, ಹಾಗೂ ಒಂದು ದೊಡ್ಡದಾಗಿರುವಂತಹ ಒಂದು ವಿಂಡೋವನ್ನು ಇಲ್ಲಿ ಹಾಕಿರುವಂಥದ್ದು. ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಇದು. ಆ್ಯಕ್ಚುಲಿ ಬೇಕಾದರೆ ಇಲ್ಲೂ ಕೂಡ ನೀವು ಸಜ್ಜಾನ ಕ್ರಿಯೇಟ್ ಮಾಡ್ಕೊಬೋದು. ಓಕೆನಾ, ಫೈನ್, ಗೊತ್ತಾಯ್ತು ಅಂದ್ಕೊತೀನಿ. ಹಾಗೆ ಇಲ್ಲಿ ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ಪೂಜಾ ರೂಮ್ ಇಲ್ಲ. ಸೊ ಅಲ್ಲಿ ಪೂಜಾ ರೂಮನ್ನು ಮಾಡ್ಕೊಬೋದು, ಕ್ರಿಯೇಟ್ ಮಾಡ್ಕೊಬೋದು. ನೀವು 30-40 ಸೈಟಲ್ಲಿ ಕಟ್ಟಿರೋದು, ಇದು ಎಕ್ಸ್ಟ್ರಾ ಜಾಗ ಇಲ್ಲಿ ಉಳ್ಕೊಂಡಿದೆ ಸ್ನೇಹಿತರೆ. ಓಕೆ ಓಕೆ ಫೈನ್. ಸೊ ಇವಾಗ ನಾನು ನೆಕ್ಸ್ಟ್ ಮನೆಯೂ ಕೂಡ ತೋರಿಸ್ಬಿಡ್ತೀನಿ. ಸೊ ಇದರ ನೆಕ್ಸ್ಟ್ ಮನೆ ಒಂದು ಅರೌಂಡ್ ಸ್ವಲ್ಪ ದೊಡ್ಡದು ಅಂತ ಹೇಳ್ಬೋದು, ಯಾಕಂದರೆ ನಿಮ್ಗೆ ಇಲ್ಲಿ ಹಾಲ್ ನೋಡ್ತಾ ಇದ್ದಕ್ಕೆ ಗೊತ್ತಾಗುತ್ತೆ. ಜೊತೆಯಲ್ಲಿ ಇನ್ನೊಂದು ವಿಚಾರ, ಫ್ರಂಟ್ ಎಲೆವೇಷನ್, ಫ್ರಂಟ್ ಡಿಸೈನ್ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಆಲ್ರೆಡಿ ಫ್ರಂಟ್ ಎಲೆವೇಷನ್ ವರ್ಕ್ ಸ್ಟಾರ್ಟ್ ಆಗಿದೆ. ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಹೆಚ್ಚಿನ ಅಪ್ಡೇಟ್ ಕೂಡ ನಾನು ನಿಮಗೆ ಕೊಡ್ತೀನಿ ಸ್ನೇಹಿತರೆ. ಓಕೆನಾ, ನೋಡಿ, ಇದು ಸೈಟ್ ತುಂಬ ದೊಡ್ಡದಿದೆ, ಆದರೆ ಒಂದು ಬಜೆಟೆಡ್ ಹೌಸ್ ಆಗಿ ಮಾಡ್ತಾ ಇರೋವಂಥದ್ದು. ಇನ್ನೊಂದು ವಿಚಾರ, ಇಲ್ಲಿ ಎದುರುಗಡೆ ಸಂಪ್ ಮಾಡಿದ್ದಾರೆ. ಈ ಸಂಪು ಇದರಲ್ಲಿ ಬರಲ್ಲ. ಏನು 9 ಲ್ಯಾಕ್ ಇದೆ, ಅದರಲ್ಲಿ ಕವರ್ ಆಗಲ್ಲ. ಸಂಪ್ಗೆ ನೀವು ಆ್ಯಕ್ಚುಲಿ ಸಪ್ರೇಟ್ ಅಮೌಂಟ್ ಹಾಕಬೇಕು, ಇದು ಸಪ್ರೇಟ್ ಚಾರ್ಜಸ್ ಆಗುತ್ತೆ. ಸೊ ಆದರೆ ಈ 900,000 ಇದೆಯಲ್ಲ, ಈ ಕಾಂಟ್ರಾಕ್ಟ್ರು ಒಳ್ಳೆ ಪ್ರಯತ್ನ ಅಂತ ಹೇಳ್ಬೋದು. 900,000 ಇದನ್ನು ಕಂಪ್ಲೀಟ್ ಮಾಡ್ತಾಯಿದ್ರೆ, ಎಂಡ್ ಟು ಎಂಡ್ ಕಂಪ್ಲೀಟ್ ಮಾಡ್ತಾಯಿದ್ರೆ, ಕಸ್ಟಮರ್ಗೆ ಎಲ್ಲ ಸಿಕ್ಬಿಡುತ್ತೆ. ಬೇಸಿಕ್ಕಾಗಿಂದ ಸ್ಟಾರ್ಟಿಂಗ್ವರೆಗೆ ಎಲ್ಲದೂ ಬಂದುಬಿಡುತ್ತೆ. ಓಕೆ, ಆದರೆ ಎಕ್ಸಿಕ್ಯೂಟ್ ಮಾಡಬೇಕಲ್ಲ. ಇಲ್ಲೂ ನೋಡಿ ಅಷ್ಟೇ, ಇಲ್ಲಿ ಹಾಲ್ ನಿಮಗೆ 10 ಅಲ್ಲ 10 ಜಾಸ್ತಿ 12 ಬರುತ್ತೆ. ಕಿಚನ್ ರೂಮ್ ಆ್ಯಕ್ಚುಲಿ ಎಕ್ಸಾಕ್ಟ್ ಒಂದು 8 ಫೀಟ್ಗೆ ಒಂದು 15 ಫೀಟ್ ಅನ್ಕೊಬೋದು. ಒಳ್ಳೆ ಸಜ್ಜಾ ಕೊಟ್ಟಿದ್ದಾರೆ ಇಲ್ಲೂ ಕೂಡ, ತುಂಬ ಚೆನ್ನಾಗಿದೆ. ಇದನ್ನು ಕರೆಕ್ಟಾಗಿ ಪ್ಲ್ಯಾನಿಂಗ್ ಮಾಡಿದ್ರೆ, ನಿಜ ಹೇಳ್ತೀನಿ, ಪ್ಲ್ಯಾನಿಂಗ್ ಮಾಡಿದ್ರೆ ತುಂಬ ಒಳ್ಳೆ ರೀತಿ ಎಕ್ಸಿಕ್ಯೂಟ್ ಮಾಡ್ಬೋದು. ಒಳ್ಳೆ ಇಂಟೀರಿಯರ್ ಮಾಡ್ಕೊಬೋದು, ಒಳ್ಳೆ ಇಂಟೀರಿಯರ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಮಾಡ್ಬೋದು. ಇಲ್ಲಿ ಟಾಯ್ಲೆಟಲ್ಲಿ ಮುಚ್ಚಿಟ್ಟಿದ್ದಾರೆ, ನಾನು ನಿಮ್ಗೆ ತೋರಿಸ್ತೀನಿ ಆಮೇಲೆ. ಇದು ರೂಮ್ ಕೂಡ ಅಷ್ಟೇ ನೋಡಿ, ಇದು ಸೇಮ್ 10x10 ರೂಮ್ ಇದೆ. ಇಲ್ಲಿ ಸಜ್ಜಾ ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ ನೋಡಿ, ಇಲ್ಲಿ ಸಜ್ಜಾ ಬಂದುಬಿಟ್ಟಿದೆ. ಅಲ್ಲಿ ನೀವು ಸಜ್ಜಾ ಬಂದಿರಲಿಲ್ಲ, ಬಟ್ ಇಲ್ಲಿ ಸಜ್ಜಾ ತೊಗೊಂಡಿದ್ದಾರೆ 10x10 ರೂಮಲ್ಲಿ ಸಜ್ಜಾ. ಕಾರ್ನರ್ ವಿಂಡೋ ಮಾಡಿದ್ದಾರೆ, ನಿಜವಾಗ್ಲೂ ಒಂದು ಒಳ್ಳೆ ಪ್ರಯತ್ನ. ಕಾರ್ನರ್ ವಿಂಡೋ ಮಾಡಿರೋದು ತುಂಬ ಬೆಳಕು ಬರುತ್ತೆ, ರೋಡ್ ಸೈಡ್ ಮನೆ ಆಗಿರೋದ್ರಿಂದ ಒಳ್ಳೆ ಬೆಳಕು ಬರುತ್ತೆ. ಓಕೆ, ಸೊ ಇಲ್ಲಿ ಇನ್ನ ಕೆಲಸ ನಡೀತಾ ಇದೆ. ನಿಮ್ಗೆ ಇವಾಗ ನಾನು ನಿಮಗೆ ಈ ಟಾಯ್ಲೆಟ್ ತೋರಿಸ್ತೀನಿ. ಮೇಲ್ಗಡೆ ನೋಡಿ, ಸ್ಟೋರೇಜ್ ಮಾಡಿದ್ದಾರೆ, ತುಂಬ ಒಳ್ಳೇದು ಇದೆ. ಆ್ಯಕ್ಚುಲಿ ಸ್ಟೋರೇಜ್ ಮಾಡ್ಕೊಂಬಿಟ್ರೆ, ಸಣ್ಣ ಮನೆ ಅಲ್ವಾ, ಸ್ಟೋರೇಜ್ ಇರಲ್ಲ. ಇಲ್ಲಿ ಕೆಲಸದವರು ಉಳ್ಕೊಂಡಿದ್ದಾರೆ ನೋಡಿ, ಮೇಲ್ಗಡೆ ಇಲ್ಲಿ ಮೋಲ್ಡ್ ಹಾಕಿದ್ದಾರೆ, ಚಿಕ್ಕ ಮೋಲ್ಡ್ ಹಾಕಿದ್ದಾರೆ. 7x4 ಇದೆ ಇದು, ನೀವು ನೋಡಿದ್ರೆ ಗೊತ್ತಾಗ್ತದೆ. ಒಬ್ರು ಉಳ್ಕೊಂಡಿದ್ದಾರೆ ಅಂತಂದರೆ ಒಂದು ಟಾಯ್ಲೆಟಲ್ಲಿ ಇಷ್ಟು ದೊಡ್ಡದಿರ್ಬೋದು ಅಲ್ವಾ. ಸೊ ಮೇಲ್ಗಡೆ ನೋಡಿ, ತುಂಬ ಸ್ಟೋರೇಜ್ ಇದೆ. ಸ್ಟೋರೇಜ್ನ ಬೆಸ್ಟಾಗಿ ಯೂಸ್ ಮಾಡ್ಕೊಬೋದು, ಕರೆಕ್ಟಾಗಿ ಡೋರ್ಗೆ ಹಾಕೊಂಬಿಟ್ರೆ ಚೆನ್ನಾಗಿರುತ್ತೆ. ಜೊತೆಯಲ್ಲಿ ಬರುವಂಥದ್ದು ಪೂಜಾ ರೂಮ್. ಪೂಜಾ ರೂಮ್ ಇಲ್ಲ ಇಲ್ಲಿ ಡೆಡಿಕೇಟೆಡು, ಬಟ್ ಇಲ್ಲಿ ಏನು ಕಿಚನ್ ಇದೆ, ಕಿಚನ್ ಲೆಫ್ಟ್ ಕಾರ್ನರಲ್ಲಿ ಒಂದು ಡೈನಿಂಗ್ ಏರಿಯಾ, ಅಥವಾ ಇಲ್ಲಿ ನೀವು ಪೂಜಾ ರೂಮ್ ನಿಮ್ಗೆ ಹೆಂಗೆ ಬೇಕು ಹಂಗಲ್ಲಿ ಕ್ರಿಯೇಟ್ ಮಾಡ್ಕೊಬೋದು ಸ್ನೇಹಿತರೆ. ಆದರೆ ಇಲ್ಲಿ ಟೋಟಲಿ ಬರುವಂಥದ್ದು
ನಿಮ್ಮ ಅಗತ್ಯಕ್ಕೆ ತಕ್ಕಾಗಿ ಎಷ್ಟು ಬೇಕು ಜಾಗ ಬೇಕು ಅಷ್ಟನ್ನು ಮಾತ್ರ ಬಿಲ್ಡ್ ಮಾಡೋದ್ರಲ್ಲಿ ಇಲ್ಲಿ ನೀವು ಈ ಕಾಸ್ಟನ್ನು ಕಂಟ್ರೋಲ್ ಮಾಡ್ಬೋದು ಸ್ನೇಹಿತರೆ. 450 ಸ್ಕ್ವೇರ್ ಫೀಟ್ ಇದೆ ಆದರೂ ಕೂಡ ಒಂದು ಫ್ಯಾಮಿಲಿಗೆ ಸಫಿಷಿಯೆಂಟ್.